ಹಾಯ್ ಫ್ರೆಂಡ್ಸ್ ಚೀನಾ ಮತ್ತು ಅಮೆರಿಕ ಜಗತ್ತಿನ ಮುಂದುವರಿದ ರಾಷ್ಟ್ರಗಳು ಚೀನಾದಲ್ಲಿ ಸ್ಟಾರ್ಟ್ ಆದ ಈ ಕೊರೋನಾ ವೈರಸ್ ವ್ಯಾಪಕವಾಗಿ ಎಲ್ಲ ಕಡೆ ಹಬ್ಬಿತಿದ್ದಾಗ ಕೇವಲ ಚೀನಾ ಹತ್ತು ದಿನದಲ್ಲಿ ಸಾವಿರ ಬೆಡ್ ಹಾಸ್ಪಿಟಲ್ಗಳನ್ನು ಕಟ್ಟಿಸಿದರು ಇದು ಚೀನಾದ ಸಾಧನೆ ಆದರೆ ಇದೇ ರೀತಿ ನಮ್ಮ ಭಾರತದಲ್ಲೂ ಹೀಗೆ ಮಾಡಲು ಸಾಧ್ಯವಿದೆಯಾ ಖಂಡಿತ ಸಾಧ್ಯವಿದೆ ಅದು ಹತ್ತು ದಿನದಲ್ಲಿ ಅವರು ಒಂದು ಹಾಸ್ಪಿಟಲನ್ನು ಕಟ್ಟಿದೆ ನಮ್ಮ ಭಾರತ ಕೇವಲ ಒಂದು ದಿನದಲ್ಲಿ ಮಾಡಿ ತೋರಿಸಿದೆ ಈ ಸಾಧನೆಗೆ ಎಲ್ಲ ದೇಶಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದವೆ ಹಾಗಾದರೆ ಮಾಡಿದ ಆ ಸಾಧನೆ ಆದರೂ ಏನು ಎಂಬುದನ್ನು ನಾವು ನಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚೀನಾ ಹತ್ತು ದಿನದಲ್ಲಿ ಸಾವಿರ ಬೆಡ್ಗಳನ್ನು ಬೆಡ್ ಒಂದು ಹಾಸ್ಪಿಟಲನ್ನು ತಯಾರಿಸಿದರೆ ಭಾರತ ಏಳು ಸಾವಿರ ಇರುವ ಬೆಡ್ಗಳನ್ನು ನಿರ್ಮಾಣ ಮಾಡಿದೆ ಭಾರತ ಇದಕ್ಕೆ ಜಾಸ್ತಿಯೇನು ಖರ್ಚು ಮಾಡಿಲ್ಲ ಇರುವ ಸಂಪತ್ತನ್ನೇ ಉಪಯೋಗಿಸಿಕೊಂಡು ಈ ರೀತಿ ಮಾಡಿದೆ ಲಭ್ಯವಿರುವ ರೈಲು ಬೋಗಿಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಆಸ್ಪತ್ರೆಗಳನ್ನಾಗಿ ಬದಲಾಯಿಸಿಕೊಂಡಿದೆ ಈಗಾಗಲೇ ರೈಲ್ವೆ ಸಚಿವ ಸುರೇಶ್ ಪ್ರಭು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ರೈಲು ಬೋಗಿಗಳನ್ನು ಆಸ್ಪತ್ರೆಗಳನ್ನಾಗಿ ಪರಿವರ್ತನೆ ಮಾಡಲಾಗಿದೆ ಯಾವ ರಾಜ್ಯದಲ್ಲಿ ರೋಗಿಗಳು ಹೆಚ್ಚಾಗುತ್ತಾರೋ ಆ ರಾಜ್ಯಕ್ಕೆ ರೈಲುಗಳನ್ನು ಕಳಿಸುತ್ತಾರೆ ವಾವ್ ಎಂಥ ಅದ್ಭುತ ಐಡಿಯಾ ಅಲ್ವಾ ನಿಜಕ್ಕೂ ಇದು ಅದ್ಭುತ ಅಂತಲೇ ಹೇಳ್ಬೋದು ಹೊಸದಾಗಿ ಆಸ್ಪತ್ರೆ ಕಟ್ಟುವ ಬದಲು ಇರುವ ಸಂಪತ್ತಿನ ಉಪಯೋಗಿಸಿಕೊಂಡಿದ್ದಾರೆ ಇದು ನಿಜಕ್ಕೆ ಚೀನಕ್ಕೆ ಟಾಂಗ್ ಕೊಟ್ಟಂತೆ ಇದೆ ಬರೀ ಟೆಕ್ನಾಲಜಿ ಒಂದು ಇದ್ದರೆ ಸಾಲ ಆ ಟೆಕ್ನಾಲಜಿಯನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕೆಂಬ ಐಡಿಯವೂ ಸಹ ನಮ್ಮಲ್ಲಿ ಇರಬೇಕು ಎಂದು ಹೇಳಿ ಚೀನಕ್ಕೆ ಟಾಂಗ್ ಕೊಟ್ಟಂತೆ ಇದೆ ಹೀಗೆ ನಮ್ಮ ಅಲ್ಲಿ ಮತ್ತು ವೆಂಟಿಲೇಟರ್ ಸಮಸ್ಯೆ ತುಂಬಾ ಇದೆ ಹೀಗೆ ದೊಡ್ಡ ದೊಡ್ಡ ಖ್ಯಾತ ವ್ಯಕ್ತಿಗಳು ಧನ ಸಹಾಯ ಮಾಡಿದ್ದಾರೆ ಹಾಗೆ ಇವರೆಲ್ಲರೂ ಸೇರಿ ಇದರನ್ನು ನಾವು ಅನ್ನು ನಮ್ಮ ಕಂಪನಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವ ಒಂದು ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ ನಮ್ಮ ಭಾರತವು ಎಂತಹದೇ ಪರಿಸ್ಥಿತಿಯಲ್ಲಿ ಇರಲಿ ವಿಶ್ವದ ಮುಂದೆ ಭಾರತೀಯರು ಭಾರತವನ್ನು ಸೋಲಲು ಬಿಡುವುದಿಲ್ಲ ಸೊ ನೋಡಿದ್ರೆ ಫ್ರೆಂಡ್ಸ್ ಭಾರತದ ಈ ಒಂದು ಸಾಧನೆಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ಫಾರ್ಮೇಷನ್ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಲೋಡ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್